ಮಾತ್ಮೂರ್ತಿನ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಪರಮೇಶ್ವರ ಪರಮೇಶ್ವರ ಅಂತ ಸರ್ ಯಾವ ಪಂಚಾಯತಿಯಿಂದ ಗೆದ್ದಿ ಮೆಂಬರ್ ಆಗಿದ್ದೀರಾ ಸರ್ ತೆಂಗಳಿ ಪಂಚಾಯತ್ ತೆಂಗಳಿ ಪಂಚಾಯತಿಯಿಂದ ಗೆದ್ದಿ ಮೆಂಬರ್ ಆಗಿದ್ದೀರಾ ಸರ್ ನೀವು ಫಸ್ಟ್ ಟೈಮ್ ಅಲ್ಲ ಗೆದ್ದಿದ್ದು ಫಸ್ಟ್ ಸರ್ ಸರ್ ರಾಜ ಫಸ್ಟ್ ಟೈಮ್ ಗೆದ್ದಿ ಮೆಂಬರ್ ಆಗಿದ್ದೀರಾ ರಾಜಕೀಯ ಜೀವನ ಹೆಂಗ ಅನಿಸ್ತಿದೆ ಸರ್ ನಿಮಗೆ ಸರಿಯಾಗಿ ಅನಿಸ್ತಾ ಇದೆ ಸರ್ ಗೆದ್ದು 3 ವರ್ಷ ಕಾಲಾವಧಿ ಕಳೆದಿರಾ ಸರ್ ನಿಮ್ಮ ಗ್ರಾಮಕ್ಕೆ ಏನೇನು ಕೆಲಸ ಕಾರ್ಯಗಳು ಅಭಿವೃದ್ಧಿ ಮಾಡಿದ್ದೀರಾ ಸರ್ स्कूल एजुकेशन महत्व प्रॉब्लम ಸರಿ ಸರ್ ಮತ್ತೆ ಆಮೇಲೆ ಇನ್ನೊಂದು ಅದೇ ನೀರಿಂದ ರೋಡ್ ಐನಾನ್ ಜನ ರೋಡ್ ಎಲ್ಲ ಕೆಟ್ಟ ಬಂತು ಹಾ ಸರ್ ಅದೊಂದು ಸರ್ ಸರಿ ಸರ್ ಇವಾಗ ನಿಮ್ಮ ಪಂಚಾಯತಿಯಲ್ಲಿ ಇನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಗಳು ಇದ್ದಾರೆ ಸರ್ ಅವರು ಕೂಡ ಸಂಪರ್ಕ ಹೇಗಿದೆ ಸರ್ ನಿಮ್ಮದು ಸರಿಯಾಗಿ ಎಲ್ಲರೂ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಸರಿಯಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಕಾರ್ಯಗಳು ಒಗ್ಗಟ್ಟಿನಿಂದ ಕೆಲಸ ಒಗ್ಗಟ್ಟಿನಿಂದ ಮಾಡ್ತೀವಿ ಮಾಡ್ತೀವಿ ಸರ್ ನಿಮಗೆ ರಾಜಕೀಯಕ್ಕೆ ಬರೋ ಗುರುಗಳು ಅಂತ ಹೇಳಿ ಯಾರಾದರೂ ಇದ್ದಾರೆ ಸರ್ ರಾಜಕೀಯ ಬರ್ಲಿಕ್ಕೆ ಅಂತ ಹಾ ಸರ್ ನಿಮ್ಮ ಸಪೋರ್ಟ್ ಅಂತ ಗುರುಗಳು ಸಪೋರ್ಟ್ ಅಂದ್ರೆ ಇಲ್ಲಿ ಮುಚ್ಚಕೇಳ ನಮ್ಮ ಸಿರಾಜ್ ಪಟೇಲ್ ಅಂತ ಹೇಳಿ ಅವರು ಮುಚ್ಚಕೇಳದ ಸಿರಾಜ್ ಪಟೇಲ್ ಸಿರಾಜ್ ಪಟೇಲ್ 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 ಅಂತ ಹೇಳಿ ಅವರೇ ನಿಮ್ಮ ರಾಜಕೀಯ ಗುರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಹಾ ಇಷ್ಟ ಸರಿ ಸರ್ ಇವಾಗ ನಿಮ್ಮ ಮೆಂಬರ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇದ್ದಾರೆ ಸರ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ 24/7 ಮೂಲಕ ಏನೆಲ್ಲ ಸರ್ ಎಲ್ಲರೂ ಒಗ್ಗಟ್ಟಿನಿಂದ ಒಗ್ಗಟ್ಟಿನಿಂದ ಎಲ್ಲ ಒಳ್ಳೆ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾರೆ ಸರಿ ಸರಿ ನೀವು ಗೆದ್ದಾಗ ನಿಮ್ಮ ಗ್ರಾಮದ ಜನರೇ ಕಾಣ ಸರ್ ಜನರೇ ಕಾಣ ಸರ್ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅವರಿಗೆ ಏನು ಧನ್ಯವಾದ ಹೇಳಬೇಕು ಅವರಿಗೆ ಯಾವ್ದು ಕೆಲಸ ಅನುಕೂಲ ಅದ ಅದು ಮಾಡಿಕೊಡ್ಬೇಕು ಅಂತ ಧನ್ಯವಾದ ಕೆಲಸ ಮೂಲಕನೇ ತೋರಿಸ್ಕೊಡ್ಬೇಕು ಅಂತ ಅನ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರಿ ಸರ್ ಇವಾಗ ಹಿಂಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿತಾ ಹೇಳ್ತಾ ಧನ್ಯವಾದ ಧನ್ಯವಾದ